ನಮಸ್ತೆ ವೀಕ್ಷಕರೇ, ಅಗ್ನಿ ನ್ಯೂಸ್ಗೆ ಸ್ವಾಗತ. ನಾನು ಮಣಿಕಂಠ. ಇದೀಗ ಹೆಡ್ಲೈನ್ಸ್. ತುರ್ತಾಗಿ ಮರಳು ನೀತಿ ಪರಿಷ್ಕರಿಸದೆ ಇದ್ರೆ ಮರಳಿಗಾಗಿ ಸತ್ಯಾಗ್ರಹ ಮಾಡಬೇಕಾಗುತ್ತದೆ, ಬಿಜೆಪಿ ಒಬಿಸಿ ಅಧ್ಯಕ್ಷ ಪುಟ್ಟಸ್ವಾಮಿ ಹೇಳಿಕೆ. ಸಿಬ್ಬಂದಿಗಳಿಲ್ಲದೆ ನರಳುತ್ತಿದೆ ಗಂಗೊಳ್ಳಿ, ಬಂದರು ಕಣ್ಮುಚ್ಚಿ ಕುಳಿತ ಬಂದರು ಇಲಾಖೆ. ಇದೀಗ ವಾರ್ತೆಗಳ ವಿವರ. ನೈಸರ್ಗಿಕ ದತ್ತವಾಗಿ ದೊರೆಯುವ ಮರಳಿಗೂ ಸಂಕಷ್ಟ ತಂದೊಡ್ಡಿರುವ ಸರ್ಕಾರ ಮರಳು ಮಾಫಿಯಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುವಂತಿದೆ. ಗಂಗಾ ಕಲ್ಯಾಣ ಮತ್ತು ಹಾಸ್ಟೆಲ್ ನಿರ್ಮಾಣ ಚಟುವಟಿಕೆಗಳಿಗೆ ತಡೆಯೊಡ್ಡಿರುವ ಈ ಸರ್ಕಾರ ಬಡವರ ಬಗ್ಗೆ ತಾತ್ಸಾರ ಉಡಾಫೆ ಮನೋಭಾವವನ್ನ ಹೊಂದಿ ಜನವಿರೋಧಿಯಾಗಿದೆ ಎಂದು ಪುಟ್ಟಸ್ವಾಮಿಯವರು ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದ ಮರಳು ಪರಿಷ್ಕರಣಾ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಹೆಸರಾಂತ ಕುಂದಾಪುರದ ಗಂಗೊಳ್ಳಿ ಬಂದರಿನಲ್ಲಿ ಹಲವಾರು ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಬಂದರು ಕಚೇರಿಗೆ ಸಿಬ್ಬಂದಿಗಳ ಕೊರತೆ ಎದ್ದು ಕಾಣುತ್ತಿದೆ. ವ್ಯಾಪಾರ ವಹಿವಾಟಿನ ಪ್ರಕ್ರಿಯೆ ಕಡಿಮೆಯಾಗಿದ್ದು ಇಲ್ಲಿನ ಕಚೇರಿ ಸಿಬ್ಬಂದಿಯನ್ನ ಮೀನುಗಾರಿಕಾ ಇಲಾಖೆಗೆ ವರ್ಗಾಯಿಸಿರುವುದು ಮುಖ್ಯ ಕಾರಣವಾಗಿದೆ. ಒಟ್ಟು 21 ಹುದ್ದೆಗಳು ಮಂಜೂರಾಗಿದ್ದು ಅದರಲ್ಲಿ 17 ಹುದ್ದೆಗಳು ಖಾಲಿ ಇವೆ. ಮುಖ್ಯವಾಗಿ ಬಂದರು ಅಧಿಕಾರಿ ಹುದ್ದೆ ಖಾಲಿ ಇದ್ದು ಮಂಗಳೂರು ಬಂದರು ಅಧಿಕಾರಿ ಪ್ರಭಾರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗಾಗಿ ಇರುವ 4 ಜನರು ಕೆಲಸದ ಹೊಣೆಯನ್ನ ಹೊತ್ತಿದ್ದಾರೆ. ಭ್ರಷ್ಟಾಚಾರದಿಂದಾಗಿ ಮರಳು ಕ್ಷಾಮ ತೋರಿದ್ದು ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆಯಾಗಿದೆ. ತುರ್ತಾಗಿ ಮರಳು ನೀತಿಯನ್ನ ಪರಿಷ್ಕರಿಸದಿದ್ದರೆ ಮರಳಿಗಾಗಿ ಸತ್ಯಾಗ್ರಹ ಚಳುವಳಿ ಮಾಡಬೇಕಾಗುತ್ತದೆ. ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಮರಳು ನೀತಿಯನ್ನ ಪರಿಷ್ಕರಿಸಿ ಬಡವರಿಗೆ ನ್ಯಾಯಯುತವಾಗಿ ಮರಳು ನಿಯಮವನ್ನ ರೂಪಿಸುವ ಕುರಿತು ಪ್ರತಿಭಟನೆಯಲ್ಲಿ ಬಿಜೆಪಿಯ ಒಬಿಸಿ ಅಧ್ಯಕ್ಷ ಪುಟ್ಟಸ್ವಾಮಿ ಅವರು ಹೇಳಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ವೀಕ್ಷಿಸಿ ಅಗ್ನಿವಾಹಿನಿ. ಇದು ಹೊಸತನದ ಬೆಳಕು. Thank you.